ಚುನಾವಣೆ ಹತ್ರ ಬರ್ತಾ ಇದೆಯಲ್ವಾ, ನೀವು ಯಾರಿಗೆ ಮತ ಹಾಕ್ಬೇಕು ಅನ್ಕೊಂಡಿದ್ದೀರಾ, ಯಾಕೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಏನು ಓಟ ಯಾರು ಪರ್ಫಾರ್ಮೆನ್ಸ್ ಬಂದರೆ ಯಾರಿಗೆ ಬಂದರೆ ಅವ್ರಿಗೆ ಹಾಕೋದು ಬಿಡಮ್ಮ, ಯಾರಿಗೆ ಹಾಕೋದು ಅಂತ ಹೇಳೋದು? ನಮ್ಗೆ ಯಾರೇನು ಮಾಡಿಲ್ಲಮ್ಮ. ಜೆ ಡಿ ಎಸ್ ಅವರು ಹೆತ್ತಿರಿ ಕೊಟ್ಟಿದ್ದಾರೆ, ಒಂದು ಸ್ವಷ್ಟು ನೆರಲ ಕೊಟ್ಟಿದ್ದಾರೆ ಅಷ್ಟೇ, ಇನ್ನೇನು ಅನುಕೂಲ ಏನು ಮಾಡಿಲ್ಲಮ್ಮ. ಯಾರಿಗೆ ನಮ್ಗೆ ಆ ಟೈಮ್ಗೆ ಯಾರು ಮನಸ್ಸು ಬಂದರೆ ಅವ್ರಿಗೆ ಕೊಟ್ಬಿಡ್ತೀರಮ್ಮ, ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂದರೆ ನಿನಗೆ ಕೊಟ್ಟರೆ ನಾ ಆತ್ಮಕ್ಕೆ ಕೋಪ, ಆತ್ಮಕ್ಕೆ ಕೊಟ್ಟರೆ ನಿನಗೆ ಕೋಪ, ಯಾರಿಗೆ ಕೊಡೋದು ಹೇಳಮ್ಮ? ಈ ಹಿಂದೆ ಯಾರು ಅಭಿವೃದ್ಧಿ ಏನು ಮಾಡಿ, ನಮ್ಗೆ ಯಾರಿಗೆ ಸಪೋರ್ಟ ಮಾಡಿದೆ, ನಮಗೆ ಅನುಕೂಲ ಮಾಡಿದ್ರೆ ಅವ್ರಿಗೆ ಹಾಕೋಣ. ಬಿ ಜೆ ಪಿ ಶಡಮ್ರ ಒಂದು ರೋಡ್ ಇದ್ದಿಲ್ಲ, ಲೇಟಿಗಳಿದ್ದಿಲ್ಲ, ಎಲ್ಲ ಹಾಕಿದ್ದಾರೆ ಪಾಪ ಅವರು. ಅವ್ರಮ್ಮ ಬಿ ಜೆ ಪಿ ನಮ್ಮ ಕೋಲಾರಲ್ಲಿ ಜಾಸ್ತಿ ಇದೆ ಮೇಡಮ್ ಪ್ರಾಬ್ಲಮ್. ಯಾರು ಇದು ಯಾರು ಬಂದ್ರೂ ಇದೇ ಮಾಡೋದು, ರೋಡ್ಗಳು ಸರಿಯಿಲ್ಲ, ನೀರುಗಳು ಸರಿಯಾಗಿ ಬರೋಲ್ಲ, ಕುಡಿಯೋಕ್ಕೆ ನೀರೇ ಇದಿಲ್ದಿರಾಗ್ಬಿಟ್ಟಿದ್ರು. ನೋಡ್ಬೇಕು ಯಾರು ಬರ್ತಾರೋ, ಅವ್ರೇನಾದ್ರು ಇದು ಮಾಡಿದ್ರೆ ಇದಾಗ್ತದೆ. ಅಲ್ಲಿದೆ ಈಗ ಅಭಿವೃದ್ಧಿಗಳೇನಿಲ್ಲ, ಈಗೆಲ್ಲ ಅಭಿವೃದ್ಧಿ ಹೋಯ್ತು. ರೋಡ್ ಎಷ್ಟು ವರ್ಷ ಆಯ್ತಣ್ಣ, ನೀವೇ ಓಡಾಡ್ತಿದ್ರಲ್ಲ, ಎಷ್ಟು ವರ್ಷ ಆಯ್ತು ಇಲ್ಲಿ? ಹಾಂ, ಕೋಲಾರಲ್ಲಿ ಹೆಂಗಿದೆ ರೋಡು ಅಲ್ವಾ? ನಾವು ಯಾರಿಗೆ ಹಾಕಿದ್ರು ಅದೇ, ಅದಕ್ಕೋಸ್ಕರ ಅದ್ರ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ. 5 ವರ್ಷ ಆಗಲಿ 6 ವರ್ಷ ಆಗಲಿ ಸೋಲಿ ಗೆಲ್ಲಿ ಬಿ ಜೆ ಪಿನ ಯಾವ ಪಕ್ಕನೂ ನಾವು ಹಾಕೋದಿಲ್ಲ. ಹಾಂ, ಯಾರು ಸುಲಭವಾಗಿ ಕೆಲಸ ಮಾಡೋದಿಲ್ಲ. ಈಗ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಓಟ್ ಬಂದರೆ ಏನು ತಾನೇ ಅಭಿವೃದ್ಧಿ ಮಾಡಿದ್ದಾರೆ? ಎಲ್ಲೋದ್ರೆ ಕೆರೆಗೆ ಇದು ಓಡಾಡ್ಕೊಂಡ್ರೆ ರೆಸ್ಟ್ರಿಕ್ಷನ್ನ, ರೋಡ್ ದೊಡ್ಡದಿಲ್ಲ, ಇದು ಸಂಚಾರಿ ಪ್ರಾಬ್ಲಮ್ ಜಾಸ್ತಿ ಇದೆ. ಎರಡು ಕೊಟ್ಟರು ಅಂದರೆ ನಿಮಗೆ ಯಾಕೆ ಅಂತ ಹೇಳ್ತಾರೆ ಕೆಲಸ. ಅದಕ್ಕೋಸ್ಕರ ಕೆಲಸ ಮಾಡೋರು ಕೊಟ್ಟರೆ ಅದೊಂಥರ ಉತ್ತಮ. ಈ ನನ್ಮಕ್ಕಳು ಹಗಲು ದೊರಡೆ ನಮ್ಮಕ್ಕ ಕೊಟ್ಟರೆ ಏನು ಪ್ರಯೋಜನ? ಈ 2.5 ಸಾವಿರ ತಿಂಗಳು ಕೊಡ್ತೀನಿ ಅಂತಾರೆ, ಆಮೇಲೆ ಆರೋಗ್ಯ ಭಾಗ್ಯ ಕೊಡ್ತೀನಿ ಅಂತಾರೆ, ಎಲ್ಲ ಇದ್ರ ಮಾಕ ಟೆನ್ಷನ್ ಅಷ್ಟೇ. ಆ ಟೈಮ್ ನಾಟಕ, ಕೆಲಸ ಆದಮೇಲೆ ನೀನು ಯಾರು ನಾನು ಯಾರು ಅಷ್ಟೇ, ಅವರು ಮರೆತು ಬಿಡ್ತಾರೆ. 5 ವರ್ಷ ಬಂತು ಅಂದರೆ ಎಲ್ಲರೂ ಪ್ರಜೆಗಳೆಲ್ಲ ಜ್ಞಾಪಕ ಬರುತ್ತೆ. ಯಾಕೆ? ಓಟು. ಆಮೇಲೆ ಅಭಿವೃದ್ಧಿ ಕೆಲಸ ಏನೂ ಇಲ್ಲ. ಏನು ಥರ ಮಾಡಿದ್ದಾರೆ ನಿಮಗೆ ಇಲ್ಲಿ ಕೋಲಾರದಲ್ಲಿ? ಏನು ಅಭಿವೃದ್ಧಿ ಮಾಡಿದ್ದಾರೆ? ದೊಡ್ಡದು ಇವರಿದ್ದಾರೆ ಶ್ರೀನಿವಾಸ ಗೌಡ ಗೆಲ್ತಾ ಇದ್ದಾರೆ, ಗೆಲ್ಲಿದ್ದ ಅವನ ತಾನೇ ಏನು ಇದನ್ನ ಪಾರ್ಲಿಮೆಂಟಿಗೆ ಬರ್ತಾನ, ಇದಕ್ಕೆ ಬರ್ತಾನ, MLA ಇದಕ್ಕೆ ಯಾವುದಕ್ಕೂ ಬರಲ್ಲ. ಇದಕ್ಕೆ ಬಂದು ಏನು ಮಾಡ್ತಾನೆ? ಅವನು ಸಾಧಿಸಿದ್ದಾನೆ, ಏನಿದೆ ಇಂಪ್ರೂವ್ಮೆಂಟ್, ಏನು ಮಾಡೋಣ? MP ಅದು ಸ್ವಲ್ಪ ಓಡಾಡ್ತಾರೆ, ಕಣ್ಮುಂದೆ ನಿಂತಾನೆ ನೋಡಿದ್ದೀವಿ ಅದು. ಹಾಂ, ಈಗಿನ ಮಕ್ಕಳು ಯಾರು ಮಾಡ್ತಾರೆ? ಈಗ 60 ವರ್ಷದಿಂದ ಇವನು ಮಾಡ್ದ MP KH Muniyappa ಮಾಡ್ದ, ಏನು ತಾನೆ ಆಗಲಿ ಸರ್ ಹೇಳ್ದಾನೆ. ಅವ್ನು ಹೇಳ್ತಾನೆ ನಾವು ದುಡ್ಡು ಕೊಟ್ಟಿದ್ದೀವಿ ಬರ್ತೀವಿ, ಯಾಕೆ ಸಹಾಯ ಮಾಡಬೇಕು ಅಂತ ಹೇಳಿದ, ಯಾಕೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಾನೆ. ಅದೇನಾ ರಾಜಕೀಯ? ಅದು ಲೆಕ್ಕಾಚಾರನ ರಾಜಕೀಯದಲ್ಲಿ ಅಂತರಾಳದಿಂದ ಬರಬೇಕು, ಅಂತರಕಾಳದಿಂದ. ಅಂತರಾಳದಲ್ಲಿ ಬಂದ್ರೆ ಇದು ಮಾಡ್ತಾರೆ, ನಾವು ಇಂಪ್ರೂವ್ಮೆಂಟು ನಮ್ಮಿದು, ನಮ್ಮ ದೇಶಭಕ್ತಿ ನಮ್ಮಿದು ಅಂತ ಇದು ಮಾಡಬೇಕು. ಅದು ಬಿಟ್ಬಿಟ್ಟು ಅಂತರಾಳದಲ್ಲಿ ಇಲ್ಲ ಅಂತಂದರೆ ಮಾಡಿ ಏನು ಪ್ರಯೋಜನ? ಅಲ್ಲ, ಇರೋದ್ರಲ್ಲೇ ಎಲ್ಲದರಲ್ಲೂ ಅಭಿವೃದ್ಧಿ ಆಗಲೇಬೇಕು. ಯಾವುದು ಇಷ್ಟೊಂದು ಇಂಥದ್ದೇನು ಹೇಳೋಕೆ ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ ಅದನ್ನು. ಅಲ್ವೇಣ್ಣ, ಸ್ಪೆಸಿಫಿಕ್ ಆಗಿ ಹೇಳೋಕ್ಕಾಗಲ್ಲ, ಎಲ್ಲದರಲ್ಲೂ ಆಗಲೇಬೇಕು. ನೀ ತಿಂಡಿ ನಡ್ಕೊಂಡು, ರೇಷನ್ ನಡ್ಕೊಂಡು, ನೀರಿಂದ ನಡ್ಕೊಂಡು, ಪ್ರತಿಯೊಂದು ಆಗಲೇಬೇಕಾಗಲ್ವಾ? ಸದ್ಯಕ್ಕೆ ನಾವು BJP ಹಾಕಬೇಕು ಅಂದ್ಕೊಂಡಿದ್ದೀವಿ. ಕೋಲಾರಲ್ಲಿ JDS ಬಂತಾಗಲಿ, ಕಾಂಗ್ರೆಸ್ ಬಂದಾಗಲಿ, ಏನೂ ಮಾಡಿಲ್ಲ ಕೋಲಾರಿಗೆ. ನಡ್ತಾಯಿದ್ರಾ? BJP ಬರೋದ್ರಿಂದ ನಾವು BJP ಅಂದರೆ ವ್ಯಕ್ತಿ ನೋಡಿ ಹಾಕ್ತಾ ಇಲ್ಲ, ಮೋದಿ ನೋಡಿ ಹಾಕ್ತಾ ಇದ್ದೀವಿ BJP. ಅಷ್ಟೇ ವಿನಃ ದೇಶನ ಉದ್ಧಾರ ಮಾಡೋನ ಆತ್ಮೆ ಹೊರತು ಇನ್ಯಾರೂ ಇಲ್ಲ ಇಲ್ಲಿ. ನಾವು BJP ಸಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದ್ರಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾರೆ ಸರ್ BJP? ಕೋಲಾರಲ್ಲಿ ಇರೋದ್ರ ಪೈಕಿ ಮೊದಲು ನೀರು ಏನು ಇರಲಿಲ್ಲ, ಸ್ವಲ್ಪ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಬರೋ ವ್ಯಕ್ತಿಗಳು ಚೆನ್ನಾಗಿರೋರು ಬಂದರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಹೌದು, BJP ಬಿಟ್ಟು ಬೇರೆ ಹಾಕೋತಿಲ್ಲ. 70 ವರ್ಷದಿಂದ ನಮ್ಮನ್ನು ಹಾಳು ಮಾಡಿದ್ರು ಕಾಂಗ್ರೆಸ್ನವರು. ಇನ್ನು ಒಂದು ಪೈಸಾನೂ ವ್ಯವಸ್ಥೆ ಇಲ್ಲ, ಅಜ್ಜಗೋಗೋರಿಗೆಲ್ಲ ಸಬ್ಸಿಡಿಗಳು, ನಮ್ಮ ಜನಕ್ಕೆಲ್ಲ ಏನಿಲ್ಲ. ಶಾದಿ ಭಾಗ್ಯ ಅಂತ ಅವ್ನು ಕೊಟ್ಟ, ಅವ್ರ ಹೆಣ್ಣು ಮಕ್ಕಳಿಗೆ ಮಾತ್ರ ಕೊಟ್ಟ, ನಮ್ಮ ಹೆಣ್ಣು ಮಕ್ಕಳಲ್ವಾ ಹೇಳಿ. ಏನು ಮಾಡಿದ್ದಾರೆ ಅವ್ರು ನಮ್ಗೆ 70 ವರ್ಷದಿಂದ? ತಿಪ್ಪೆಯಲ್ಲಿ ಹಾಕಿ ಬಳಸ್ಕೊಂಡ್ರಷ್ಟೇ. ಆದ್ದರಿಂದ ನಾವು ಮೋದಿಗೆ ಹಾಕೋದು ಓಟು. ಇಲ್ಲಿ ಯಾರೋ ಕಚ್ಚಿಡಾಗಲಿ, ಯಾರನ್ನ ನಿಂತ್ಕೊಳ್ಳಿ, ಮೋದಿ ನೋಡಿ ನಾವು ಓಟ್ ಹಾಕ್ತೀವಿ. ಕುಮಾರಸ್ವಾಮಿ ಬೆಂಬಲ ಮಾಡ್ಕೊಬೇಕು ಅಂತಂದಿದ್ದೀವಿ, ಕುಮಾರಸ್ವಾಮಿ ಬೆಂಬಲ JDS. ಯಾಕಂದರೆ ಕುಮಾರಸ್ವಾಮಿ ಅವ್ರು ಬಂದರೆ ನಮ್ಗೆ ರೈತರ ತಾವನಿಂದನೂ, ಪ್ರತಿಯೊಬ್ಬ ಕಾರ್ಮಿಕರ ತಾವನಿಂದ ಎಲ್ರಿಗೂ ಅನುಕೂಲ ಇದೆ. ಬೇರೆ ಸರ್ಕಾರಗಳು ಇವತ್ತು ನಾವು ನೋಡ್ತಾ ಇದ್ದೀವಿ, BJP ಸರ್ಕಾರ ಆಗಲಿ, ಕಾಂಗ್ರೆಸ್ ಸರ್ಕಾರ ಆಗಲಿ, ಬಂದಿದ್ದಿನಿಂದ ನಮಗೇನೂ ಅನುಕೂಲ ಆಗಲಿಲ್ಲ. ಇಲ್ಲಿ ಇದೇ ನಮ್ಮ ಕೋಲಾರ ಕ್ಷೇತ್ರದಲ್ಲಿ JDSಿಂದ ಒಬ್ಬರು ನಾರಾಯಣಸ್ವಾಮಿ ಅಂತ ಗದ್ದು ಇವಾಗ ಕಾಂಗ್ರೆಸ್ಸಲ್ಲಿ ಸೇರ್ಕೊಂಡಿದ್ದಾರೆ. 5 ವರ್ಷದಿಂದ ಅವ್ರು ನಮಗೇನೂ ಉಪಯೋಗ ಇಲ್ಲ ಅವರಿಂದ. ಅದಕ್ಕೋಸ್ಕರ ನಾವು JDS ಬೆಂಬಲ ಮಾಡ್ಕೊಂಬಿಟ್ಕೊತೀವಿ.
ಯಾಕಂದ್ರೆ ಕುಮಾರಸ್ವಾಮಿ ಬಂದರೆ ರೈತರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹಾಂ, ನಮಗೆ ಇನ್ನೊಂದು ಪಕ್ಷ ಇಲ್ಲ ಇಲ್ಲಿ, ವ್ಯಕ್ತಿಗತವಾಗಿ ನಮ್ಮ ಕೋಲಾರ ಲೋಕಲ್ಲು ಸಿ ಎಮ್ ಆರ್ ಶ್ರೀನಾಥ್ ಅವ್ರು ನಿಂತಿದ್ದಾರೆ, ಅವ್ರಿಗೆ ಮತ ನಮ್ಮದು. ಯಾರು ಏನು ಮಾಡಿದ್ದಾರೆ ಬಿಡ್ರಿ, ಯಾರು ಬಂದರೂ ಅಷ್ಟೇ. ಈ ಸದ್ಯಕ್ಕೆ ಇರೋದ್ರಲ್ಲಿ ರೈತರಿಗೆ ಅನುಕೂಲ ಮಾಡೋಂಥವ್ರು ಅವರೇ ಕುಮಾರಸ್ವಾಮಿ. ನಂಬಿಕೆ ಇದೆ, ಯಾಕಂದರೆ ಲಾಸ್ಟ್ ಟೈಮು 20 ತಿಂಗಳ ಸರ್ಕಾರದಲ್ಲಿ ಆ ಒಳಗಡೆ ಇದ್ದಿದ್ದು ಕುತಂತ್ರಿಗಳೇ ಅವ್ರನ್ನ ಇಳಿಸಿಬಿಡೋದು ಮತ್ತು ಪಂಗ್ ಮಾಡಿದರು. ಆ ಮತ್ತು ಪಂಗ್ ಮಾಡಿದ್ದಕ್ಕೆ ಅವರೇ ಕಾರಣ, ಆ ರಾಜಕಾರಣಿಗಳೇ. ಆತನು ಅವ್ರು ನಂಬಿ ಸೀಟ್ ಕೊಟ್ಟಿಲ್ಲ ಅನ್ನೋ ಒಂದು ಇದಕ್ಕೆ ಜನ ಅಪನಂಬಿಕೆ ಬಂತು. ಆದರೆ ಅವ್ರು ಒಳ್ಳೆ ಒಳ್ಳೆಯವರೇ. ಅಲ್ಲ, ಹೇಳಿದ ಪ್ರಕಾರ ಅವ್ರ ಆಶ್ವಾಸನೆಗಳು ಕೊಟ್ಟಿದ್ರಲ್ಲಿ ಹಾಂ ಯಾವುದು ಏನು ಕಡಿಮೆ ಮಾಡಿಲ್ಲ ಇರೋದ್ರಲ್ಲಿ, ಪರವಾಗಿಲ್ಲ, ಎಲ್ಲರಿಗಿಂತ ಪರವಾಗಿಲ್ಲ. 99% ನಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ 5 ವರ್ಷದಿಂದ ಇರೋದು ಜೆ ಡಿ ಎಸ್ ಅವರೇ ಅಲ್ವಾ. ಇವಾಗ ಇವರು ಶ್ರೀನಿವಾಸ ಗೌಡರ ಹೆಸರು ತೆಗೆದುಬಿಟ್ಟು ಸಿ ಎಮ್ ಆರ್ ಶ್ರೀನಾಥ ಹೆಸರಿಗೆಬಿಟ್ರೆ ಚೇಂಜ್ ಆಗ್ಬಿಡ್ತದಾ? ಏನೂ ಇಲ್ಲ ಮೇಡಮ್, ಅಲ್ಲ ಅದೇನೆ, ಅದಕ್ಕೋಸ್ಕರ ಬಿ ಜೆ ಪಿಗೆ ಹಾಕೋಣ ಅಂದ್ಕೊಂಡಿದ್ದೀವಿ ಸರ್. ಇಲ್ಲಿ ಲೋಕಲಲ್ಲಿ ಇಶ್ಯೂಸ್ ಏನೇನಿದೆ ಅದೆಲ್ಲ ಓಡಾಡಿ ಕೆಲಸ ಮಾಡೋರು ಬೇಕಷ್ಟೇ. ಲೋಕಲಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ನೋಡಿ ಸಾಲ್ವ್ ಮಾಡೋರಿಗೆ ಓಟ್ ಹಾಕ್ತೀವಿ. ಇವರು ಲಾಸ್ಟ್ 5 ವರ್ಷದಿಂದ ಇದಾರಲ್ವಾ, ಮತ್ತೆ ಮನುಷ್ಯನ ಚೇಂಜ್ ಮಾಡಿಬಿಟ್ಟು ಇನ್ನೊಂದು ಮನುಷ್ಯನ ಇಟ್ಬಿಟ್ರೆ ಹೆಂಗೆ ಓಟ್ ಹಾಕ್ತಾರೆ? ಅದೇ ಪಕ್ಷ ಅಲ್ವಾ. ಏನು ಕುಮಾರಸ್ವಾಮಿ ಅವ್ರು ಇದ್ದಾಗೂ ಏನು ಮಾಡಿಲ್ವಲ್ಲ, ಕೋಲಾರ ಯಾರು ಏನು ಮಾಡಿಲ್ಲ, ಅದಕ್ಕೋಸ್ಕರ ಚೇಂಜ್ ಮಾಡೋಣ ಅಂತ. ಅಭಿವೃದ್ಧಿ ಮಾಡ್ತಾಯಿದ್ದಾರೆ ನೋಡೋಣ, ಯಾರು ಮಾಡ್ತಾರೆ ಏನೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಎಲ್ಲರೂ ಕಳ್ಳರೆ, ಎಲ್ಲರೂ ತಿನ್ನೋರೆ, ಯಾರೂ ಒಳ್ಳೆಯವರಿಲ್ಲ. ಎಲ್ಲ ಅವ್ರವ್ರ ಮನೆ ತುಂಬಿಸ್ಕೊಳ್ಳೋಕ್ಕೆ ಎಲೆಕ್ಷನ್ ಬರ್ತಾರೆ, ದುಡ್ಡು ಮಾಡ್ಕೊತಾರೆ, ಅವ್ರ ಬಗ್ಗೆ ಅವ್ರು ಇಡ್ತಾರೆ. ಎಲ್ಲರವರೇ ಏನೋ ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಮಾಡ್ತಾಯಿದ್ದಾರೆ, ಒಂದು 10% 20% ನೋಡೋಣ ಮುಂದಕ್ಕೆ ಯೋಚನೆ ಮಾಡೋಣ. ಇನ್ನೂ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಲಿ, ಆಮೇಲೆ ನೋಡೋಣ. ಯಾರು ಕಾಕೋದು, ಯಾರು ಕನ್ನ ಆಗಿದ್ರೆ, ಯಾರು ಮನ್ಸು ಬಂದರೆ ಅವ್ರು ಕಾಕ್ತೀವಿ. ಮೂರು ಪಕ್ಷ ಏನು ಮಾಡ್ತಾರೆ, ಯಾರು ಗೆಲ್ದ್ರೇನು ಏನು ಮಾಡಲ್ಲ ನೋಡು. ಇವಾಗ ಕೂಲ್ ಮಾಡತ್ತಪ್ಪಲ್ಲ, ತಿನ್ನತ್ತಪ್ಪಲ್ಲ, ಏನು ಮಾಡೋದ? ನೋಡ, ಕಾಲು ನೋವು ಹಂಗೆ ಬಂದಿದ್ದೀನಿ ಕೆಲ್ಸಕ್ಕ. ಯಾರ್ದು ಗೆಲ್ದ್ರೆ ಏನು ನಮ್ಕ? ಯಾರಕ್ಕೋ ಒಬ್ರು ಕಾಕ್ಬಿಡ್ತೀರಿ, ಏನು ಮಾಡೋದ? ಏನು ಮಾಡೋಕ್ಕಾಗಲ್ಲ. ಮನೆ ಇಲ್ಲ, ಮಟ್ರಿಲ್ಲ, ಭೂಮಿ ಇಲ್ಲ, ಬುಟ್ರಿಲ್ಲ, ಅಂಥವ್ರಿಗೆ ಸಹಾಯ ಮಾಡಲ್ಲ. ಯಾರಕ್ಕೋ ಮಾಡ್ತಾರೆ, ಏನು ಮಾಡೋದ? ಇರೋವರ್ಗೆ ಮಾಡ್ತಾರೆ, ಏನು ಮಾಡೋಕ್ಕೆ ಆಗಲ್ಲ. ಯಾರಕ್ಕೋ ಒಬ್ರಿಗೆ ಹಾಕ್ಬಿಟ್ಟಿರಿ, ಸರ್ಕಾರದ ಪೇರು ಇರಬೇಕು ನಮ್ಮ ಕೆಸರು ಅಷ್ಟೇ. ನೋಡಿ, ಇವಾಗ ಕೂಲಿ ಮಾಡೋ ತಿಪ್ಪಲ್ಲ, ತಿನ್ನೋ ತಿಪ್ಪಲ್ಲ, ಕೂಲಿನಿಂದ ಬರ್ತಾ ಇರೋದು ಇದೆ ಮಾತ್ರ ತಕ್ಕೊಂಡು ಹೋಗ್ತಾ ಇರ್ತಿದೆ. ಏನು ಮಾಡೋದ? ಏನು ಮಾಡೋಕ್ಕಾಗಲ್ಲ. ಬಡವ್ರಿಗೆ ಸಹಾಯ ಮಾಡಲ್ಲ, ಸಾವುಕಾರ ಇರೋ ವರ್ಕ್ ಮಾಡ್ತಾರೆ ಅಷ್ಟೇ. ಹಾಂ, ಸರಿ ಆಯ್ತಾ? ಹಾಂ, ಯಾರು ಬಂದ್ರೆ ನೋಡಿದ್ದೀವಲ್ಲ, ನೀವು ನೋಡಿದ್ದೀರಲ್ಲ. ನಮಗೂ 40 ವರ್ಷ ಆಗಿದೆ, 40 ವರ್ಷದಿಂದ ಏನು ಬದಲಾವಣೆ ಆಗಲ್ಲ, ಏನಾಗಲ್ಲ. ಏನು ರೋಡ್ ಇವತ್ತು ಹಾಕ್ತಾರೆ, 5 ವರ್ಷಕ್ಕೆ ತೋಗಿರ್ತದೆ. ಹಾಂ, ಎಲ್ಲನೂ ಅಷ್ಟೇ ಅಲ್ವಾ, ನೋಡ್ಕೊಂಡು ಯಾರೋ ಒಬ್ರು ನಮ್ಗೆ ಅನುಕೂಲ ಯಾರು ಇರ್ತಾರೋ ಅವ್ರಿಗೆ. ಯಾಕೆ ಅಂದರೆ ದೇಶಕ್ಕೆಲ್ಲ ಒಳ್ಳೇದಾಗ್ತದೆ ಬಿ ಜೆ ಪಿಯಿಂದ, ಅದಕ್ಕೆ ನಾವು ಬಿ ಜೆ ಪಿಗೆ ಮತ ನೀಡ್ತೀವಿ. ತುಂಬ ಅಭಿವೃದ್ಧಿ ಆಗೈತೆ ಇಲ್ಲಿ, ಕಮ್ಮಿ ಅಭಿವೃದ್ಧಿ ಆಗಿದೆ ಕೂಡ ದೇಶದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗಿದೆ ಸರ್. ಅಂದರೆ ಇಲ್ಲಿಂದ ಎಮ್ ಎಲ್ ಎಲ್ ಮಾಡಬೇಕು, ಮಾಡ್ತಾ ಇಲ್ಲ. ಯಾವುದೇ ರಸ್ತೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಏನೂ ಮಾಡ್ತಾ ಇಲ್ಲ. ಅದೆಲ್ಲ ಸರ್ಕಾರ ಎಚ್ಚೆತ್ತು ಮಾಡಬೇಕು, ಇಲ್ಲಾಂದರೆ ಜನಕ್ಕೆ ತುಂಬ ಪರಿಸ್ಥಿತಿ ತೊಂದರೆ ಆಗುತ್ತೆ. ಬದಲಾವಣೆ ಅಂದರೆ ಇನ್ನು ಕಾಂಗ್ರೆಸ್ ಇರೋದಲ್ಲಿ, ಇನ್ಯಾವುದಿದೆ ಸರ್ಕಾರ ಬರಲ್ಲ ಬೇರೆ ಅದಕ್ಕೆ ಹಾಕಿದ್ರೆ ಬದಲಾವಣೆ ಆಗ್ತದೆ, ಆಗ್ತದೆ, ಕೆಲಸಗಳು ನಡೀತದೆ. ಯಾರನ್ನು ಒಳ್ಳೆ ಕ್ಯಾಂಡಿಡೇಟ್ ಬರೋರಿಗೆ ಮತ ನೀಡಬೇಕು ಅಂದ್ಕೊಂಡಿದ್ದೀರಿ? ಕ್ಯಾಂಡಿಡೇಟು ನಮ್ಮೂರಲ್ಲಿ ಯಾರು ಕೆಲಸ ಮಾಡೋರು ಯಾರೂ ಬರ್ತಾನೂ ಇಲ್ಲ, ಯಾರೂ ಮಾಡೋರು ಇಲ್ಲ. ನೋಡ್ತಾನೆ ಇದ್ದೀರಿ, ಏನು ಮಾಡೋದು ಅರ್ಥನೇ ಆಗೋದಿಲ್ಲ. ಓಟ್ ಹಾಕೋದು ನಾವು ಹಾಕೋದು, ಅದರಿಂದ ಏನೂ ಆಗ್ತಾಯಿಲ್ಲ. ಊರು ನಮ್ಮ ಉನ್ನತಿನೇ ಆಗ್ತಾಯಿಲ್ಲ. ಕೋಲಾರ ಡಿಸ್ಟಿಕ್ ಬ್ಯಾಕ್ವರ್ಡ್ ಡಿಸ್ಟಿಕ್ ಆಗೋಗಿದೆ. ಎಲ್ಲ ಥರ ಈ ಡಿಸ್ಟಿಕ್ ಅಂದಮೇಲೆ ಡಿಸ್ಟಿಕಲ್ಲಿ ಏನು ಸೌಲಭ್ಯ ಇರಬೇಕು, ಆ ಥರ ಸೌಲಭ್ಯ ಇಲ್ಲಿ ನಮಗೆ ಬೇರೆ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ನಮ್ಮ ಡಿಸ್ಟಿಕಲ್ಲಿ ಆ ಥರದ್ದು ಸೌಲಭ್ಯಗಳಿಲ್ಲ. ಕೋಲಾರಲ್ಲಿ ಏನೂ ಕೆಲಸ ಮಾಡಿಲ್ಲ, ಅದಕ್ಕೆ ನಾವು ಈ ಸತಿ ಬಿ ಜೆ ಪಿಗೆ ಓಟ್ ಹಾಕೋದು. ಒಡ್ತೂರು ಪ್ರಕಾಶಿಗೆ ಟಿಕೆಟ್ ಕೊಟ್ಟರೆ ಬಿ ಜೆ ಪಿಗೆ ಓಟ್ ಹಾಕ್ತೀರಿ. ಮಾಡ್ತಾರೆ ಅವರು, 2 ಸತಿ ಗೆದ್ದಿದ್ದಾರೆ, ಇಂಡಿಪೆಂಡೆಂಟಲ್ಲಿ ಗೆದ್ದು 2 ಸತಿ ಕೆಲಸ ಕಾರ್ಯ ಮಾಡಿದ್ದಾರೆ. ಕೆಲಸ ಮಾಡ್ದೆ ಹೋದ್ರೆ ಯಾರೂ ಓಟ್ ಹಾಕಲ್ಲ, ಕೆಲಸ ಮಾಡಿದ್ರೇ ಓಟ್ ಹಾಕೋದು, ಕೆಲಸ ಮಾಡದೆ ಇದ್ದರೆ ಯಾರೂ ಓಟ್ ಹಾಕಲ್ಲ. ಕೋಲಾರ ಚಿತ್ರಣ ಇದು ಡಿಸ್ಟಿಕ್ ಆಗಿನ ಹಳ್ಳಿಗನ ಕಡವಾಗ್ಲು. ಇವತ್ತು ತುಮಕೂರು ನೋಡಿ, ಚಿಕ್ಕಬಳ್ಳಾಪುರ ನೋಡಿ, ಇಲ್ಲಿ ಎಲ್ಲ ಎಮ್ ಎಲ್ ಎಗಳು ಗೆದ್ದು 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 ಏನೂ ಮಾಡಿಲ್ಲ.